ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಭಜರಂಗ ದಳವನ್ನು ನಿಷೇಧ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಪ್ಪಾಣಿಯಲ್ಲಿ ಇವತ್ತು ಭಜರಂಗ ದಳ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ನಿಪ್ಪಾಣಿ ಪಟ್ಟಣದ ಆಂಜನೇಯ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಹನುಮಾನ್ ಚಾಲೀಸಾ ಪಠಣ ಮಾಡಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವೆ ಶಶಿಕಲಾ ಜೊಲ್ಲೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು। ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸುತ್ತಾರೆ ಅಂತ ಹೇಳಿದರು। ಪಠಣ ನಡೀತಾ ಇದೆ। ನನ್ನ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಯುವಕರ ತಂಡ, ಮಹಿಳೆಯರ ತಂಡ ಮತ್ತು ಜನ ರೊಚ್ಚಿಗೆದ್ದು ಈ ಒಂದು ಹನುಮಾನ ಚಾಲೀಸಾ ಹೇಳೋದ್ರ ಮುಖಾಂತರ ಆ ಒಂದು ಕಾಂಗ್ರೆಸ್ನ ಹೇಳಿಕೆಗೆ ನಾವು ಖಂಡನೆಯನ್ನು ಸೂಚಿಸ್ತಾ ಇದ್ದೀವಿ। ಈಗಾಗಲೇ ನಿಪ್ಪಾಣಿಯಲ್ಲಿ ಸುಮಾರು 4,000 ಜನ ಯುವಕರು ಬಂದು ಇವತ್ತು ಸಾಮೂಹಿಕ ಹನುಮಾನ್ ಚಾಲೀಸಾನ ಪಠಣ ಮಾಡ್ತಾರೆ। ಯಾಕಂದರೆ ನಮ್ಮ ಮರ್ಯಾದಾ, ನಮ್ಮ ದೇಶದ ಮರ್ಯಾದಾ ಪುರುಷೋತ್ತಮ ಅಂಥೇಳಿ ನಾವು ಶ್ರೀರಾಮಚಂದ್ರರನ್ನು ನೋಡ್ತಾ ಇದ್ದೀವಿ। ಅಂಥ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಒಂದು ಭವ್ಯವಾದಂಥ ಮಂದಿರ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ। ಮತ್ತು ಆ ಹನುಮನ ಪರಮ ಭಕ್ತ ಆಂಜನೇಯ, ಆ ಆಂಜನೇಯನ ಜನ್ಮಸ್ಥಳ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಆಂಜನಾದ್ರಿ ಪರ್ವತದಲ್ಲಿ ಇರೋದರಿಂದ ಇವತ್ತು ಹನುಮ ಭಕ್ತಗಳು ಕೂಡ, ಭಕ್ತಾದಿಗಳು ಕೂಡ ಭಾಳಷ್ಟು ಒಳ್ಳೆಯ ರೀತಿಯಿಂದ ಒಂದು ಎಲ್ಲ ಯುವಕರ ತಂಡ ಇದೆ, ವ್ಯಸನಾಧೀನರಾದಂಥ ಯುವಕರು ಕೂಡ ಆಂಜನಾದ್ರಿಗೆ ಬಂದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವಂಥ ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ನಾನು ನೋಡಿದ್ದೇನೆ। ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗರು ಹೇಳಿರ್ತಕ್ಕಂಥ ಭಜರಂಗದಲ್ಲ ಬ್ಯಾನ್ ಅಂತಕ್ಕಂಥ ವಿಷಯವನ್ನು ನಾವು ಖಂಡನೆ ಮಾಡಿ ಈ ನಮ್ಮ ಕ್ಷೇತ್ರದಾದ್ಯಂತ ಸಾಮೂಹಿಕ ಹನುಮ ಚಾಲೀಸಾ ಪಠಣ ಮಾಡೋದ್ರ ಜೊತೆಗೆ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ। ಸಮರ್ಥನೆ ಮಾಡಿಕೊಂಡ್ರೆ ಅಥವಾ ಪ್ರಣಾಳಿಕೆಯಲ್ಲಿ ಈ ಶಬ್ದ ಬೇಕಾಗಿರಲಿಲ್ಲ, ಆದರೆ ಅದನ್ನು ಸಮರ್ಥನೆ ಮಾಡ್ಕೋತಿರ್ಬೋದು। ಯಾಕಂದರೆ ಹೇಳಿಕೆ ಕೊಟ್ಟ ಮೇಲೆ ಅದನ್ನು ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು ಅವ್ರು ಮಾಡ್ತಿರ್ಬೋದು। ಆದರೆ ನಮ್ಮ ಕರ್ನಾಟಕದ ಜನತೆ ಏನು ಈ ಚುನಾವಣೆಯಲ್ಲಿ ರಿಸಲ್ಟ್ನಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ